ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ ಅತ್ತಿದ್ದ ಗಂಡು ನಾನಲ್ಲ ನನ್ನಂತ ಬಂಡ ಯಾರಿಲ್ಲ ಕನ್ನಡ ಭಾಷೆಯೇ ನನ್ನ ಜೀವ ಕಾವೇರಿ ತಾಯಿ ನಿನ್ನಮ್ಮವ್ವ ಎಲ್ಲುಡ್ದವನೇ ರನ್ನ ನಡೆ ಚೆನ್ನ ನುಡಿ ಚೆನ್ನ 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 ಕೆಳೆಯ ಅಂತಿಂತ ಗಂಡು ನಾನಲ್ಲ ನನ್ನಂತ ಬಂಡ ಯಾರಿಲ್ಲ ಯಾರಿದ್ದಾರೆ ಎಟ್ಟಲೆ ಇವರು ಬಾಯಿಗೆ ಚಾಕ ಗಂಡ ಕಷ್ಟಪಟ್ಟು ದುಡ್ಕೊಂಬಂದು ಆಚೆಯಿಂದ ಬಂದಾಗ ಹಟ್ಟಿ ಬಾಗಿಲಲ್ಲಿ ನಿಂತ್ಕೊಂಡು ಒಂದು ಗ್ಲಾಸ್ ನೀರು ಕೊಡ್ಲಿಲ್ಲ ಅಂದ್ರೆ ಇವ್ರಂತ ಹೆಂಗುಸ್ರು ಇಷ್ಟು ಬೈದ್ರು ಯಾರು ಬತ್ತಾಯಿಲ್ವಲ್ಲ ಎರಡು ವಿಕೆಟ್ ಗಾನು ಮೂರನೇ ವಿಕೆಟ್ ಏ ಮಾದಕತಾರೆ ಮಾಲಿನಿ ಮೇಡಮ್ ನೋರೆ ಏ ಮಾದಕತಾರೆ ಮಾಲಿನಿ ಮೇಡಮ್ ನೋರೆ ಇವರು ಕಾಣಿಸ್ತಾ ಇಲ್ವಲ್ಲಪ್ಪ ಇರ್ಲಿ ನಮ್ಮ ತಳ್ಳಂ ಪೈರು ಎಲ್ಲೋಗಿದೆ ನೋಡ ಅಪ್ಪ ಅದೇ ಬೇಕು ಕದ ತಗಿ ಸಮರ್ಥ ಅದೇ ಬೇಕು ಕದ ತಗಿ ಸಮರ್ಥ ಬಾಯಿಗಿಟ್ಟಾಕ ಇವನು ಕಾಣ್ತಾ ಇಲ್ವಲ್ಲಪ್ಪ ಈ ಚೆನ್ನಲ್ಲೂ ಇಲ್ಲ ಇವರೆಲ್ಲ ಎಲ್ಲೋದ್ರು ಅಂತ ಅಲ್ಲ ಇವ್ರಿಗೇನ್ ಬುದ್ಧಿ ಇದ್ದದ ಹಗಲತ್ತಲ್ಲಿ ಈ ತರ ಬಾಗಲ್ ತೆಗೆದಿಟ್ಬಿಟ್ಟು ಹೊಂಟೋದ್ರೆ ಈಗಿನ ಕಾಲದಲ್ಲಿ ಬಾಗಲ ಹಾಕೊಂಡಿದ್ರೆ ಬಿಡೋದು ಕಷ್ಟ ಇನ್ನು ಬಾಗಲ್ ತೆಗೆದಿಟ್ಟೋಟ್ಬಿಟ್ರೆ ಯಾವನಾರು ಬುಟ್ಟನ ಬಡ್ದು ಬಾಚ್ಕೊಂಡು ಹೋಗ್ಬಿಡ್ತಾನೆ ಹೌದಾ ಮೇಡಮ್ ನಿಮ್ದು ನಂದಲ್ಲ ಸಾರಿ ಸಾರಿ ಇಲ್ಲಿ ಕೈ ಮುಂದೆ ಮಾಡಿಪ್ಪ ಎತ್ತಿಪ್ಪ ಅಯ್ಯೋ ಒತ್ತಿ ಒತ್ತಿ ನನಗೆ ಸುಸ್ತಾಗ್ಬಿಟ್ಟಿದೆ ನೀವೇ ಒತ್ಕೊಳ್ಳಿ ಅತ್ತ ಅತ್ತ ಮುಗೀತು ಮಾಲಿನಿ ಕಮಿಯರ್ ಎಸ್ ಸರ್ ಟೇಕ್ ಹಿಮ್ ಟು ಯುವರ್ ಕಸ್ಟಡಿ ಓಕೆ ಓಕೆ ಪ್ಲೀಸ್ ಟೇಕ್ ಯುವರ್ ಸೀಟ್ ಥ್ಯಾಂಕ್ ಯು ಸಿಸ್ಟರ್ ಮಾಲಿನಿ ಯು ಆರ್ ವೆಲ್ಕಮ್ ಡಾಕ್ಟರ್ ಏನ್ ನಿಮ್ ಪ್ರಾಬ್ಲಮ್ ಊಟ ಮಾಡಿದ್ಮೇಲೆ ಹಸುವಾಗಲ್ಲ ನಿದ್ದೆ ಮಾಡಿದ್ಮೇಲೆ ನಿದ್ದೆನೆ ಬರ್ತಾ ಇಲ್ಲ ಇಸ್ ಅ ಸೀರಿಯಸ್ ಇಶ್ಯೂ ಬನ್ನಿ ಚೆಕ್ ಮಾಡ್ತೀವಿ ಸಿಸ್ಟರ್ ಟೆಂಪರೇಚರ್ ಚೆಕ್ ಮಾಡಿ ಡಾಕ್ಟರ್ ಬನ್ನಿ ಬನ್ನಿ ಆ ಮಾಡಿ ಇದನ್ನ ತಿಂದ್ರೆ ಏನೂ ಆಗಲ್ವಾ ಏನಾಗಲ್ಲ ಇದ್ರೊಳಗಡೆ ಪಾತ್ರೆ ಸೇರುತ್ತೆ ತಿಂದ್ರೆ ಸೀದಾ ಮೇಲ್ಗೆ ಹೋಗ್ತೀರಾ ಅಷ್ಟೇ ಬಾಯ್ ತಗೆಯ ಇಲ್ಲಿ ಬಾಯ್ ಓಪನ್ ಮಾಡಿ ಡಾಕ್ಟರ್ ಯಾಕೋ ಟೆಂಪರೇಚರ್ ಕಾಣಿಸ್ತಿಲ್ಲ ಹೊರಗೆ ಹೋಗಿ ಬರ್ತೀನಿ ಓಕೆ ಓಕೆ ಕ್ಯಾರಿ ಆನ್ ಹಲೋ ಗೋಪಿ ಅವರೇ ನಾನು ಅನ್ನಪೂರ್ಣ ಪೇಷಂಟ್ ಬಂದಿದ್ದಾರೆ ಒಂದು ನಿಮಿಷ ಬಿಟ್ಕೊಂಡು ವಿಡಿಯೋ ಕಾಲ್ ಮಾಡ್ತೀನಿ ಅವ್ರ ಪ್ರಾಬ್ಲಮ್ಸ್ ಏನು ಅಂತ ತಿಳ್ಕೊಂಡು ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸ್ಬಿಡಿ ಹಾಂ ಹಾಂ ನಮ್ಮ ಯಜಮಾನನ ಕಳಿಸ್ತೀನಿ ಓಕೆ ಓಕೆ ನೀ ನೋಡು ಬಾ ಹೆದರ್ಕೊಂಡ್ಬಿಡು ಬಾ ಬೇಕೇ ಬೇಕು ಯಾಕಮ್ಮ ಹಿಂಗ್ ಕೂಗಾಡ್ತಿದ್ದೀರಾ ಬಾಮ್ಮ ಇಲ್ಲಿ ಬಾ ಇಲ್ಲಿ
ಎಂತ ಸುಳ್ಳು ಡಾಕ್ಟರ್ ನೀನು? ಬುದ್ಧಿ ಇಲ್ವಾ ನಿನ್ಗೆ? ಯಾರಿಗೆ ಎಷ್ಟು ಡೋಸ್ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಹೈ ಡೋಸ್ ಕೊಟ್ಟು ಅನ್ಯಾಯವಾಗಿ ಅವ್ನ ಪ್ರಾಣನ ತೆಗೆದ್ಬಿಟ್ರಲ್ಲ. ಅಯ್ಯೋ, ಅವನ ಆರೋಗ್ಯ ಹದಗೆಟ್ಟಿತ್ತು, ಅದಕ್ಕೆ ಅವನ್ನ ಬದುಕಿಸ್ಕೊಳ್ಳೋಣ ಅಂತ ಇಂಜೆಕ್ಷನ್ ಕೊಟ್ಟೆ. ಅವ್ನ್ ಸತ್ತೋದ, ಅದಕ್ ನಾನೇನ್ ಮಾಡೋದಕ್ಕಾಗತ್ತೆ? ನೀವ್ ಕೊಟ್ಟಿರೋ ಇಂಜೆಕ್ಷನ್ ಇಂದಾನೆ ಅವ್ನ್ ಸತ್ತಿರೋದು. ಅಯ್ಯೋ ಸಾಕು ಸುಮ್ಮನಿರಮ್ಮ, ಅವನು ನನ್ನ ಕ್ಲಿನಿಕ್ಗೆ ಬರಕ್ ಮುಂಚೆ ಇಂಜೆಕ್ಷನ್ ತಗೊಂಡಿದ್ಯಾ ಅಂತ ಕೇಳಿದೆ. ಹ್ಞೂ ಅಂತ ಅಂದ, ಅದಕ್ಕೆ ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟೆ. ಸತ್ತೋದ, ಅದ್ರಲ್ಲಿ ನಂದೇನಮ್ಮ ತಪ್ಪಿದೆ? ನೀನು ಕರೆಕ್ಟ್ ಆಗಿ ಓದಿ ಎಕ್ಸಾಮ್ ಬರ್ದು ಡಾಕ್ಟರ್ ಪಾಸ್ ಮಾಡಿದ್ರೆ ಅವನಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಎಲ್ಲಮ್ಮ ನೀನ್ ಸರ್ಟಿಫಿಕೇಟ್, ಯಾರಮ್ಮ ನಿನ್ನ ದಾಖಲ ಮಾಡ್ದವನು? ಕರ್ಸೋನ, ನೀನೇನಾದ್ರೂ ಸರ್ಟಿಫಿಕೇಟ್ ತೋರಿಸ್ಲಿಲ್ಲ ಅಂದ್ರೆ ಈಗ್ಲೇ ನಿನ್ನ ಕ್ಲಿನಿಕ್ ನ ಕ್ಲೋಸ್ ಮಾಡಿಸ್ಬಿಡ್ತೀವಿ. ಕ್ಲೋಸ್ ಮಾಡಿಸ್ಬಿಡ್ತೀಯ? ಧಿಕ್ಕಾರ, 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 ಧಿಕ್ಕಾರ.